ಇದಕ್ಕೆ ಅದೇ ಅದ ಇಸ್ ಅನ್ ಅಥಾರಿಟಿ ಕೇಂದ್ರ ಸರ್ಕಾರಕ್ಕೆ ಆಯ್ತು. ಇಟ್ ಇಸ್ ಇಂಡಿಯನ್ ಕಾರ್ಪೊರೇಷನ್ ಎನ್ಕ್ವೈರಿ ಮಾಡಿ, ನಾನು ಎನ್ಕ್ವೈರಿ ಮಾಡಿ, ಕೂತ್ಕೊಳ್ಳ್ರಿ ನೀವು ಎನ್ಕ್ವೈರಿ ಮಾಡಿ ಬೇರೆ. ಆಯ್ತಪ್ಪ ಕೂತ್ಕೊಂಡು ಗೊತ್ತಿಲ್ಲ ಮಾತಾಡ್ಬೇಡ, ಗೊತ್ತನ್ಸ್ ಮಾತ್ರ ಮಾತಾಡು, ಅದು ಎನ್ಕ್ವೈರಿ ಮಾಡಿ ಕೂತ್ಕೊಳ್ಳಪ್ಪ. ನನ್ನ ಈಳ್ದಾಗಿಲ್ಲ ಕೂತ್ಕೊಳ್ರಿ. ಆಯ್ತು ಗೌರವ ಕೊಟ್ಟೆ ಮಾತಾಡುದು, ಈಗ ಕೂತ್ಕೊಳ್ಳಿ, ಈಗ ಅಲ್ಲಿ ಅಲ್ಲಿ ಕೂತ್ಕೊಳ್ಳಿ. ಆಯ್ತಪ್ಪ ಗೊತ್ತಿದೆ ನಿಂದೆಲ್ಲ ನಮ್ಗೆ ಗೊತ್ತಿದೆ. ಆಯ್ತು ಕೂತ್ಕೊಂಡ್ ಮಾತಾಡೇ ಇಲ್ಲ ನಾನು. ಆಯ್ತಪ್ಪ ಮಾತಾಡ್ತೀಯ ಕೂತ್ಕೊಳ್ಳಿ ಎಲ್ಲ ಈಗ. ಆಯ್ತು ನೀವ್ ಈಗ ಏನ್ ಮಾತಾಡ್ತೀಯ? ಆಯ್ತು ಆಯ್ತು ಈಗ ಸುರೇಶ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಬಾರಿ ಹಿಂದುತ್ವದ ತೊಲೆ ಇವನು. ಆಯ್ತು ಕೂತ್ಕೊಳ್ಳಿ, ಏನ್ ಬೇಕಾದ್ರೆ ಮಾತಾಡ್ತಾನೆ ಸ್ವಾಮಿ. ನೀವು ಕೂತ್ಕೊಳ್ಳಿ, ಶ್ರೀರಾಮ ಅನ್ಸ್ತಾನೆ ಅಣ್ಣ. ಅಣ್ಣ ಅಣ್ಣ ಏನ್ ಮಾತಾಡ್ತಾನೆ ಅವನು? ಸುರೇಶ್ ನರೇಂದ್ರ ಸ್ವಾಮಿ ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕುಳ್ಳಿರಿಸಿ ಅಧ್ಯಕ್ಷರ. ಸುರೇಶ್ ನರೇಂದ್ರ ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅವರೇ, ಅಲ್ಲ ಪೀಠಕ್ಕೆ ಗೌರವ ಕೊಡುತ್ತೆ ಈಗ. ಸುರೇಶ್ ಅಣ್ಣ ಕೂತ್ಕೊಳ್ಳಿಪ್ಪ. ಆಯ್ತು ಕೂತ್ಕೊಳ್ಳಿ, ನೀವ್ ಯಾಕೆ ಇದ್ ಮಾಡ್ತೀರಿ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ಆಯ್ತು ಕೂತ್ಕೊಳ್ಳಿ, ಮಾತಾಡಿ ಈಗ ಮಾತಾಡಿ ಕೂತ್ಕೊಳ್ಳಿ. ಅಲ್ಲ ಅಲ್ಲ ನಿಮ್ಮ ಪ್ರೀತಿ ಕೂತ್ಕೊಳ್ಳಿ. ಆಯ್ತಲ್ಲ ಕೂತ್ಕೊಳ್ಳಿ, ಯಾಕೆ ಚರ್ಚೆ ಮಾಡ್ತೀರಿ? ಕೂತ್ಕೊಳ್ಳಿ ಈಗ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನೀವಲ್ಲಿ ಕೂತ್ಕೊಳ್ಳಿ. ಅಲ್ಲ ಅಪ್ಪ ಅಧ್ಯಕ್ಷರೇ, ರಂಗನಾಥ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ ನೋಡಿ ಅಯ್ಯಪ್ಪ ನೀವು ಕೂತ್ಕೊಳ್ಳಿ. ಡಾಕ್ಟ್ರೆ ಒಂದ್ ನಿಮಿಷ ವಿತ್ ವಿತ್ ಅಧ್ಯಕ್ಷ ಮಾತಾಡೋದಂಗೆ ಎಲ್ಲ ನೀನು ಮಂಗಳೂರಾಗ ಇಟ್ಕೋ, ಇಲ್ಲಿ ಇಟ್ಕೋಬೇಡ, ಇಲ್ಲಿ ಬಂದಿಲ್ಲ ಇಟ್ಕೋ, ಇಲ್ಲಿ ಇಟ್ಕೋಬೇಡ. ಇಲ್ಲ ಬಸ ಕೂತ್ಕೊಳ್ಳಿ ರಂಗನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಕೆಲವೊಮ್ಮೆ ಮಾತನಾಡುವ ಕೆಲವು ಇರ್ತದಂತಲ್ಲ ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟರಿ ಪದ ಉಪಯೋಗಿಸಿದ್ರೆ ತಗದಾಕಿಲ್ಲ, ಅದೇನು ತಕರಾರಿಲ್ಲ. ಇಲ್ಲ ಆಯ್ತು ಚರ್ಚೆ ಬೇಡ. ಅವರು ಸ್ನೇಹದ ಕಾರಣಕ್ಕೆ ಇರ್ಬೋದು, ಏ ಕುತ್ಕೊಳ್ಳಕ್ ಗೊತ್ತು ಅಂತ ಅಂದ್ರು. ಈಗ ನಾನು ಮನಸ್ಸಿಗೆ ನೋವಾಗಿದೆ ಕೂಡ ನೋವಾಗದೇ ಅವ್ರಿಗೆ ಬೇಕಾದ ಆಯ್ತು. ಐ ಹ್ಯಾವ್ ಗಾಟ್ ಆಲ್ ದಿ ರೆಸ್ಪೆಕ್ಟ್ ಫಾರ್ ಬಸವರಾಜ್. ಮುಖ್ಯಮಂತ್ರಿಗಳು ಆತರ ವೈಯಕ್ತಿಕವಾಗಿ ಏನಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ನಿಮಿಷ, ಒಂದ್ ಮುಖ್ಯಮಂತ್ರಿಗಳು ಬಹಳ ಸೆನರದಾರ, ಅವ್ರಿಗೆ ಯಾಕೆ ಸಪೋರ್ಟ್ ಸಿಗಾಕತ್ತೈತೆ ಆ ಕಡೆಯಿಂದ ಅಂದ್ರ ಸಚಿವ ಶೀಘ್ರದಲ್ಲಿ ಪುನರ್ರಚಿಸಲಾಗುವುದು. ಸಬ್ಜೆಕ್ಟ್ ಹೋಗಿ ಮಾತಾಡ್ತೀರಿ, ಏನು ಸಬ್ಜೆಕ್ಟ್ ಇದರ ಬಗ್ಗೆ ಮಾತಾಡಿ ಉತ್ತರ ಸಿಗ್ತದೆ ಬೇಡ, ಸಬ್ಜೆಕ್ಟ್ ಮಾತಾಡಿ. ಅದರಿಂದ ನಾವು 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಅವೆಲ್ಲನೂ ಕೂಡ ಅನುಷ್ಠಾನ ಕೊಟ್ಟು ಅದಕ್ಕೆ ಬೇಕಾದಂತ ಹಣನೂ ಒದಗಿಸಿಕೊಟ್ಟು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ. ಜನರು ಖುಷಿಯಾಗಿದ್ದಾರೆ, ಯಾರು ಫಲಾನುಭವಿಗಳಿದ್ದಾರಲ್ಲ, ದೇ ಆರ್ ಹ್ಯಾಪಿ, ದೇ ಆರ್ ವೆರಿ ವೆರಿ ಹ್ಯಾಪಿ. ಆದರೆ ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ. ವಿರೋಧ ಪಕ್ಷದವ್ರು ಹೆಂಗ್ ಸಮಾಧಾನ ಮಾಡೋಕ್ಕಾಗುತ್ತೆ? ವಿರೋಧ ಪಕ್ಷದವರು ವಿರೋಧ ಮಾಡಬೇಕು ಅಂತಲೇ ಇದ್ದಾರೆ. ಅದರಿಂದ ಈ ನಮ್ಮಲ್ಲಿ ಕಾಮಾಲೆ ರೋಗ ಅಂತ ಬರ್ತದೆ. ಈಗ ಭಯ ಏನಪ್ಪ ಕಾಮಾಲೆ ರೋಗ ಡಾಕ್ಟ್ರೆ?
ತಮ್ಮಲ್ಲೇ ರೋಗದವ್ರಿಗೆ ಜಾಂಡೀಸ್ ಅಂತ, ಇಂಗ್ಲಿಷ್ ನಲ್ಲಿ ಜಾಂಡೀಸ್ ಅಂತ. ಅದಕ್ಕೆ ಎಲ್ಲ ತಗಡೋಗ ಅವನು ಯಾವನ ಕೊಡವನು ಯಾವ ರೋಗ ಬಂದಿತ್ತು ಇಲ್ಲಿದ್ದಾಗ ಅದೇ ರೋಗನೇ ಇರೋದಿಲ್ಲ. ನನಗೆ ಬಂದಿದ ರೋಗನೇ ನಿಮಗೂ ಬಂದಿದೆಯಾ? ನನಗೆ ಬಂದಿರೋದು ಒಂದೇ ಒಂದು ರೋಗ ಏನ್ ಗೊತ್ತಾ? ಡಯಾಬಿಟಿಕ್. ನಿನಗೆ ಬಂದಿದೆಯಾ? ಬಂದಿಲ್ವಾ? ನನಗೆ ಬಂದಿರೋ ರೋಗ ಡಯಾಬಿಟಿಕ್. ಅದು ಡಯಾಬಿಟಿಕ್ ಸರ್, ಅದು ಒಂಥರ ನ್ಯಾಷನಲ್ ಹೈವೇ ಇದ್ದಂಗೆ.